ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। ई वीडियो दल्ली नानु पुनर्वसु नक्षत्रद विवरणे पुनर्वसु नक्षत्रदल्ली जनिसिदवर गुण स्वभाव मत्तु लक्षणगळ बग्गे ವಿವರಣೆ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಭೂಮಿ ಮನೆ ವಾಹನ ಕುಟುಂಬ ಅದೃಷ್ಟವಾದ ಬಣ್ಣ ಅದೃಷ್ಟವಾದ ಸಂಖ್ಯೆ ಅದೃಷ್ಟವಾದ ವಾರ ಮಿತ್ರ ನಕ್ಷತ್ರಗಳು ಸಮ ನಕ್ಷತ್ರಗಳು ಮತ್ತು ಶತ್ರು ನಕ್ಷತ್ರಗಳ ಬಗ್ಗೆ ಪೂಜಿಸಬೇಕಾಗುವ ದೇವಿ ದೇವತೆಗಳ ಬಗ್ಗೆ ಪಠಿಸಬೇಕಾಗುವ ಸ್ತೋತ್ರಗಳು ಮತ್ತು ಮಂತ್ರಗಳ ಬಗ್ಗೆ ಪೂರ್ತಿ ವಿವರಣೆಯಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾವುದೇ ಶುಭ ಕಾರ್ಯ ಮಾಡಲು ಶುಭಗಳಿಗೆ ಶುಭ ನಕ್ಷತ್ರವನ್ನು ನೋಡುವುದು ಹಿಂದೂ ಸಂಪ್ರದಾಯ ಉತ್ತಮ ನಕ್ಷತ್ರದಲ್ಲಿ ಕೆಲಸ ಆರಂಭಿಸಿದರೆ ಯಶಸ್ವಿಯಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಆಕಾಶದಲ್ಲಿ ಕೋಟಾನುಕೋಟಿ ನಕ್ಷತ್ರಗಳು ಇದ್ದರೂ ಈ ಜ್ಯೋತಿಷ್ಯಶಾಸ್ತ್ರದಲ್ಲಿ ಬರೀ 27 ನಕ್ಷತ್ರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ ಈ 27 ನಕ್ಷತ್ರದಲ್ಲಿ 7ನೇ ನಕ್ಷತ್ರವೇ ಈ ಪುನರ್ವಸು ನಕ್ಷತ್ರ ಪ್ರತಿ ನಕ್ಷತ್ರವು 4 ಪಾದಗಳನ್ನು ಮತ್ತು 13 ಡಿಗ್ರಿ 20 ನಿಮಿಷ ಸಮಯವನ್ನು ಹೊಂದಿರುತ್ತದೆ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ 1 2 3 ಪಾದಗಳು ಮಿಥುನ ರಾಶಿಗೆ ಸೇರುತ್ತದೆ ಮತ್ತು 4ನೇ ಪಾದವು ಕರ್ಕಟಕ ರಾಶಿಗೆ ಸೇರುತ್ತದೆ ಇದರಿಂದ ಈ ಪುನರ್ವಸು ನಕ್ಷತ್ರ 1 2 3 ಪಾದದಲ್ಲಿ ಜನಿಸಿದವರ ರಾಶಿ ಮಿಥುನ ರಾಶಿ ಆಗುತ್ತದೆ ಮತ್ತು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದವರ ರಾಶಿ ಕರ್ಕಾಟಕ ರಾಶಿ ಆಗುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಸರಿಡಲು ಕೆ ಕೋ ಹ ಹಿ ಎಂಬ ಅಕ್ಷರಗಳು ಸೂಕ್ತ ಎಂದು ತಿಳಿಸಲಾಗಿದೆ ಈ ನಕ್ಷತ್ರದ ಚಿಹ್ನೆ ಮನೆಯ ಆಕಾರ ಆಗಿದೆ ಈ ನಕ್ಷತ್ರವನ್ನು ಆಳುವ ಗ್ರಹ ಗುರುಗ್ರಹ ಆಗಿದ್ದಾರೆ ಮತ್ತು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಪ್ರಥಮವಾಗಿ ಗುರುದಶೆ ಪ್ರಾರಂಭವಾಗುತ್ತದೆ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾವ ದೋಷವೂ ಇಲ್ಲ ಈ ನಕ್ಷತ್ರ ಶುಭ ನಕ್ಷತ್ರ ಆಗಿದೆ ಈ ಪುನರ್ವಸು ನಕ್ಷತ್ರದ ಜನಿಸಿದವರು ಆದಿನಾಡಿಗೆ ಸೇರುತ್ತಾರೆ ಈ ಪುನರ್ವಸು ನಕ್ಷತ್ರ ದೇವಗಣಕ್ಕೆ ಸೇರಿದ ನಕ್ಷತ್ರವಾಗಿದೆ ಈ ಪುನರ್ವಸು ನಕ್ಷತ್ರದ ಗುಣ ಸತ್ವಗುಣವಾಗಿದೆ ಈ ಪುನರ್ವಸು ನಕ್ಷತ್ರಕ್ಕೆ ಆಳುವ ದೇವತೆ ಅದಿತಿ ದೇವತೆ ಆಗಿದ್ದಾರೆ ಈ ಪುನರ್ವಸು ನಕ್ಷತ್ರದ ಜನಿಸಿದವರ ರಜ್ಜು ಉದರ ರಜ್ಜು ಆಗಿದೆ ಈ ಪುನರ್ವಸು ನಕ್ಷತ್ರ ಜನಿಸಿದವರ ವರ್ಣ ವೈಶ್ಯವರ್ಣವಾಗಿದೆ ಮತ್ತು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಯೋನಿ ಬೆಕ್ಕು ಯೋನಿ ಆಗಿದೆ ಈಗ ನಾವು ಈ ಪುನರ್ವಸು ನಕ್ಷತ್ರ ಜನಿಸಿದವರ ಗುಣ ಸ್ವಭಾವ ಮತ್ತು ಲಕ್ಷಣಗಳ ಬಗ್ಗೆ ತಿಳಿಯೋಣ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರರು ಗುಣವಂತರು ಧನವಂತರು ಕೀರ್ತಿವಂತರು ಸುಖವಂತರು ಆಗಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ದುಃಖವನ್ನು ಸಹಿಸುವವರು ಸದಾಚಾರರು ಶಾಸ್ತ್ರಗಳಲ್ಲಿ ನಂಬಿಕೆಯುಳ್ಳವರು ಅಲಂಕಾರ ಪ್ರಿಯರು ಭೂಮಿಯಿಂದ ಲಾಭ ಉಳ್ಳುವವರು ದಾನ ಧರ್ಮಗಳನ್ನು ಮಾಡುವವರು ಆಗಿರುತ್ತಾರೆ ಇದು ಸಾಧಾರಣವಾಗಿ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವ ಮತ್ತು ಲಕ್ಷಣಗಳು ಈ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನು ಜನಿಸಿದ್ದಾನೆ ಚೈತ್ರ ಮಾಸದಲ್ಲಿ ಶುಕ್ಲಪಕ್ಷೆ ನವಮಿ ತಿಥಿಯಲ್ಲಿ ಈ ಪುನರ್ವಸು ನಕ್ಷತ್ರ ಇರುವಾಗ ನಾವು ಶ್ರೀರಾಮನವಮಿ ಹಬ್ಬವನ್ನು ಆಚರಿಸುತ್ತೀವಿ ಈಗ ನಾವು ಈ ಪುನರ್ವಸು ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ಈ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ವಿವೇಕಿಗಳು ಸಮಯಸ್ಫೂರ್ತಿಗಳು ಇತರರ ಪೈಪೋಟಿಗೆ ಎದುರು ನಿಲ್ಲುವವರು ಎದುರು ಸವಾಲು ಎದುರಿಸುವವರು ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಳುವವರು ಆಗಿರುತ್ತಾರೆ ಇವರು ಸತ್ಯವನ್ನು ಎತ್ತಿ ಹಿಡಿಯುವವರು ಅದಕ್ಕಾಗಿ ಶ್ರಮಿಸುವವರು ಆಗಿರುತ್ತಾರೆ ಇವರು ವ್ಯಾಪಾರಿಗಳು ರಾಜಕೀಯ ನಾಯಕರು ಗಣಿತಶಾಸ್ತ್ರದಲ್ಲಿ ತಜ್ಞರು ಕಾರ್ಯನಿರ್ವಾಹಕರು ನಿರ್ದೇಶಕರು ಲಾಯರ್ ಜಡ್ಜಿ ಸಾರ್ವಜನಿಕ ಸೇವಕ ಮುಂತಾದ ಉದ್ಯೋಗವನ್ನು ಮಾಡುವ ಸಾಧ್ಯತೆ ಇದೆ 1ರಿಂದ 6ನೇ ವಯಸ್ಸಿನಲ್ಲಿ ಅಪಘಾತ 6ರಿಂದ 22 ವಯಸ್ಸಿನಲ್ಲಿ ಶುಭ ಕಾರ್ಯ 22ರಿಂದ 31 ವಯಸ್ಸಿನಲ್ಲಿ ಮದುವೆ ಸಂತಾನ ಸಂತೋಷ 31ರಿಂದ 52 ವಯಸ್ಸಿನಲ್ಲಿ ಸ್ತ್ರೀ ಸೌಖ್ಯ 52ರಿಂದ 57 ವಯಸ್ಸಿನಲ್ಲಿ ನಾನಾ ರೀತಿಯ ಕಷ್ಟ 58ರಿಂದ 63 ವಯಸ್ಸಿನಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ಇವರ ಜೀವನದಲ್ಲಿ ಇರುತ್ತದೆ
ಈಗ ನಾವು ಈ ಪುನರ್ವಸು ನಕ್ಷತ್ರ ಎರಡನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದವರು ಆತ್ಮವಿಶ್ವಾಸಿಗಳು ಆಗಿರುತ್ತಾರೆ. ಇವರು ಪರರಿಗೆ ವಿಶ್ವಾಸಿಗಳಾಗಿ ದುಡಿಯುವವರು. ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನು ಮಾಡಲು ಹೋಗಿ ಇವರು ಕಷ್ಟವನ್ನು ಅನುಭವಿಸುವವರು ಆಗಿರುತ್ತಾರೆ. ಎಲ್ಲ ವಿಚಾರಗಳ ಬಗ್ಗೆ ಜ್ಞಾನವನ್ನು ಇವರು ಪಡೆದಿರುತ್ತಾರೆ. ಇವರು ಹೊಸ ಹೊಸ ಪ್ರಯೋಗ ಮಾಡಿ ಹೊಸದನವನ್ನು ಕಂಡುಹಿಡಿಯುವವರು ಆಗಿರುತ್ತಾರೆ. ಆದರೆ ಶ್ರಮಜೀವಿಯಾದ ಇವರಿಗೆ ಕಾರ್ಯನಿರ್ವಹಿಸುವುದರಲ್ಲಿ ಬಹಳ ಶ್ರಮವನ್ನು ಪಡೆಯಬೇಕಾಗುತ್ತದೆ. ಇವರು ಬಾಹ್ಯ ಆಡಂಬರ ಜೀವನಕ್ಕೆ ತಲೆಬಾಗುವವರು, ಕಲೆಯನ್ನು ಪ್ರೀತಿಸುವವರು ಆಗಿರುತ್ತಾರೆ. ಇವರು ಪ್ರಕೃತಿ ಸೌಂದರ್ಯಕ್ಕಿಂತಲೂ ಮನುಷ್ಯನು ಮಾಡುವ ಅಲಂಕಾರಕ್ಕೆ ಪ್ರಾಧಾನ್ಯತೆ ನೀಡುತ್ತಾರೆ. ಇವರು ಅಲಂಕಾರದ ವಿಷಯದಲ್ಲಿ ಕಾಲ ಕಳೆಯುತ್ತಾರೆ. ದೊಡ್ಡ ದೊಡ್ಡ ಕಾರ್ಖಾನೆ, ಅಂಗಡಿ, ವಿಜ್ಞಾನ, ಸಂಗೀತ, ಸಿನಿಮಾ ಮುಂತಾದ ಉದ್ಯೋಗ ಅಥವಾ ವ್ಯಾಪಾರ ಒಳ್ಳೆಯದು. ಇವರು ದೊಡ್ಡ ದೊಡ್ಡ ಸಮಾರಂಭಗಳಿಗೆ ಅಲಂಕಾರ ಮಾಡುವ ಉದ್ಯೋಗ ಅಥವಾ ವ್ಯಾಪಾರವನ್ನು ಹೊಂದಿರುತ್ತಾರೆ. ಇವರು ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಅಧಿಕ ಬೆಲೆ ಬಾಳುವ ಆಭರಣ ವಸ್ತುಗಳ ಸಾಮಗ್ರಿಗಳನ್ನು ಮಾರುವುದು, ಗಾಜಿನ ಅಲಂಕಾರ ವಸ್ತುಗಳು, ಗಾಜಿನ ಕಾರ್ಖಾನೆ, ಮರದ ವಸ್ತುಗಳು, ಗೊಂಬೆಗಳ ಕಾರ್ಖಾನೆಗಳಲ್ಲಿ ಉದ್ಯೋಗವನ್ನು ಮಾಡುವವರು ಅಥವಾ ವ್ಯಾಪಾರವನ್ನು ಮಾಡುವವರು ಆಗಿರುತ್ತಾರೆ. ಒಂದರಿಂದ ಎರಡನೇ ವಯಸ್ಸಿನಲ್ಲಿ ಪ್ರಯಾಣ, ಎರಡರಿಂದ ಆರನೇ ವಯಸ್ಸಿನಲ್ಲಿ ರೋಗ, ಆರರಿಂದ 16 ವಯಸ್ಸಿನಲ್ಲಿ ಸ್ತ್ರೀ ಮರಣ, 16ರಿಂದ 23 ವಯಸ್ಸಿನಲ್ಲಿ ಭಯ, 23ರಿಂದ 39 ವಯಸ್ಸಿನಲ್ಲಿ ವಿವಾಹ, ಸಂತಾನ, ಸಂತೋಷ, 40ರಿಂದ 48 ವಯಸ್ಸಿನಲ್ಲಿ ಮನೆ, ಭೂಮಿ, ವಾಹನ ಖರೀದಿ, 49ರಿಂದ 69 ವಯಸ್ಸಿನಲ್ಲಿ ಮನೆಯಲ್ಲಿ ವಿವಾಹದ ಶುಭ ಕಾರ್ಯಗಳು ಇವರ ಜೀವನದಲ್ಲಿ ಇರುತ್ತದೆ. ಈಗ ನಾವು ಈ ಪುನರ್ವಸು ನಕ್ಷತ್ರ ಮೂರನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಈ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದವರಿಗೆ ಹೊಸ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚು ಮತ್ತು ಇವರಿಗೆ ಹಳೆಯ ವಸ್ತುಗಳಲ್ಲಿ ಪ್ರೀತಿ ಹೆಚ್ಚು. ಇವರು ವಿದ್ಯಾವಂತರು, ಬುದ್ಧಿವಂತರು ಆಗಿರುತ್ತಾರೆ. ಇವರ ಜೀವನದಲ್ಲಿ ಕೆಲವು ಸಮಯದಲ್ಲಿ ಇತರರು ಮಾಡಿದ ತಪ್ಪಿಗೆ ತಲೆ ಬಾಗಬೇಕಾದ ಪರಿಸ್ಥಿತಿ ಕಂಡುಬರುವುದು ಸಾಧ್ಯತೆ ಇದೆ. ಅಕಸ್ಮಾತ್ ಬದಲಾವಣೆ ಇವರ ಜೀವನದಲ್ಲಿ ಎಲ್ಲ ವಿಷಯಗಳಲ್ಲಿ ಕಂಡುಬರುತ್ತದೆ. ಇವರು ಪ್ರಾಚ್ಯ ವಸ್ತು ಸಂಗ್ರಹಣೆ, ಪ್ರಾಚ್ಯ ವಸ್ತುಗಳ ಶೇಖರಣೆ, ಮನೆಗಳ ಅಲಂಕಾರದಲ್ಲಿ ಇವರು ಬುದ್ಧಿವಂತರು. ದೊಡ್ಡ ದೊಡ್ಡ ಗುಡ್ಡ ಕಾಡು, ಅರಣ್ಯ ಮುಂತಾದ ಕಡೆ ಇವರಿಗೆ ಬಹಳ ಮೋಹ ಇರುತ್ತದೆ. ಸಟ್ಟ, ಲಾಟರಿ, ಕುದುರೆ ಜೂಜು, ಕುದುರೆ ಸವಾರಿಗಳಲ್ಲಿ ಪ್ರೀತಿ ಹೆಚ್ಚು. ಅತಿ ಪುರಾತನವಾದ ಕಲೆ, ಪುರಾತನವಾದ ಚಾರಿತ್ರಕ ಇತಿಹಾಸಗಳ ರಕ್ಷಣೆ, ವಸ್ತು ಸಂಗ್ರಹಾಲಯ, ಕ್ರೂರವಾದ ಆಜ್ಞೆ ನೀಡುವ ಉದ್ಯೋಗಗಳು ಇವರಿಗೆ ಬಹಳ ಒಳ್ಳೆಯದು. 1ರಿಂದ 5 ವಯಸ್ಸಿನಲ್ಲಿ ನಾನಾ ರೀತಿಯ ಲಾಭ, 5ರಿಂದ 12 ವಯಸ್ಸಿನಲ್ಲಿ ಅನಾರೋಗ್ಯ, 12ರಿಂದ 22 ವಯಸ್ಸಿನಲ್ಲಿ ವಿವಾಹ, 22ರಿಂದ 26 ವಯಸ್ಸಿನಲ್ಲಿ ಬಂಧುಹಾನಿ, ಸಂತಾನ, 27ರಿಂದ 30 ವಯಸ್ಸಿನಲ್ಲಿ ಪ್ರಯಾಣ, 31ರಿಂದ 40 ವಯಸ್ಸಿನಲ್ಲಿ ಮಿತ್ರರ ಮರಣ, 41ರಿಂದ 47 ವಯಸ್ಸಿನಲ್ಲಿ ಅನಾರೋಗ್ಯ, ಮನೆ ಭೂಮಿ ಖರೀದಿ, 48ರಿಂದ 63 ವಯಸ್ಸಿನಲ್ಲಿ ಶುಭ ಸಮಾರಂಭ ಇವರ ಜೀವನದಲ್ಲಿ ಇರುತ್ತದೆ. ಈಗ ನಾವು ಈ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ಈಗ ತಿಳಿಯೋಣ. ಈ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರಿಗೆ ಸಹಾಯ ಮಾಡುವ ಗುಣವಿರುತ್ತದೆ. ಇವರ ಜೀವನದಲ್ಲಿ ಪ್ರಯಾಣಗಳು ಹೆಚ್ಚಾಗಿರುತ್ತವೆ. ಇವರಿಗೆ ಕಲೆ ಸಾಹಿತ್ಯಗಳಲ್ಲಿ ಅಭಿರುಚಿ ಇರುತ್ತದೆ. ಎಲ್ಲರನ್ನು ಪ್ರೀತಿಸುವ ಗುಣವನ್ನು ಇವರು ಹೊಂದಿರುತ್ತಾರೆ. ಏನಾದರೊಂದು ಭಾರವಾದ ಆಲೋಚನೆ ಇವರ ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ಇರುತ್ತದೆ. ಇವರು ಚಂಚಲ ಮನಸ್ಸನ್ನು ಹೊಂದಿರುತ್ತಾರೆ. ಇವರು ಇತರರ ಕಷ್ಟವನ್ನು ಅರಿತು ಅವರಿಗೆ ಸಹಾಯವನ್ನು ಮಾಡುತ್ತಾರೆ. ಉನ್ನತ ಸ್ಥಳದಿಂದಲೂ, ಉನ್ನತ ಅಧಿಕಾರಿಗಳಿಂದಲೂ ಅಧಿಕಾರ ಪತನವನ್ನು ಪಡೆಯುತ್ತಾರೆ ಮತ್ತು ತಿರುಗಿ ಅಧಿಕಾರವನ್ನು ತುಂಬ ಕಷ್ಟಪಟ್ಟು ಸಂಪಾದಿಸುತ್ತಾರೆ. ಅನ್ಯರು ಇವರ ಮೇಲೆ ದೋಷವನ್ನು ಹೊರಿಸುವವರು ಆಗಿರುತ್ತಾರೆ. ಇವರು ಬುದ್ಧಿವಂತರು, ವಿದ್ಯಾವಂತರು ಆಗಿರುತ್ತಾರೆ. ಇವರು ಜಲಾಶಯ, ಜಲಮಂಡಳಿ, ಸಂಗೀತ, ಸಿನಿಮಾ, ನಾಟ್ಯ, ನಾಟಕದಲ್ಲಿ ಉದ್ಯೋಗವನ್ನು ಮಾಡುವವರು ಅಥವಾ ವ್ಯಾಪಾರವನ್ನು ಮಾಡುವವರು ಆಗಿರುತ್ತಾರೆ. ಇವರು ರಾಸಾಯನಿಕ ವಸ್ತು ಸಂಗ್ರಹ, ಭೂಗರ್ಭಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಭಿರುಚಿಯನ್ನು ಹೊಂದಿರುತ್ತಾರೆ.
ಇವರು ಕತೆ ಕವನ ಕಾದಂಬರಿಗಳನ್ನು ಬರೆಯುವವರು ಅಥವಾ ವ್ಯಾಪಾರವನ್ನು ಮಾಡುವವರು ಆಗಿರುತ್ತಾರೆ. ಪ್ರಪಂಚ ಸುತ್ತುವುದರಲ್ಲಿ ಇವರು ಆಸಕ್ತಿಯನ್ನು ಹೊಂದಿರುತ್ತಾರೆ. ತಂದೆ ತಾಯಿ ಹಿರಿಯರ ಮಾತಿಗೆ ತುಂಬ ಗೌರವವನ್ನು ನೀಡುತ್ತಾರೆ ಮತ್ತು ಇವರಿಗೆ ಅನುಗುಣವಾಗಿ ನಡೆಸಿಕೊಳ್ಳುತ್ತಾರೆ. 1-4 ವಯಸ್ಸಿನಲ್ಲಿ ಶುಭ ಕಾರ್ಯ, 4-9 ವಯಸ್ಸಿನಲ್ಲಿ ಅನಾರೋಗ್ಯ, 9-18 ವಯಸ್ಸಿನಲ್ಲಿ ಮನೆಯಲ್ಲಿ ಶುಭ ಕಾರ್ಯ, 18-34 ವಯಸ್ಸಿನಲ್ಲಿ ವಿವಾಹ ಸಂತಾನ ಯೋಗ, 34-51 ವಯಸ್ಸಿನಲ್ಲಿ ನಾನಾ ರೀತಿಯ ಭೂಮಿ ಲಾಭ, ಮನೆಯ ಖರೀದಿ, ಆಭರಣಗಳ ಖರೀದಿ, ಧನ ಸಂಪಾದನೆ, 51-69 ವಯಸ್ಸಿನಲ್ಲಿ ಗೌರವ, ಕಷ್ಟ ಸುಖದ ಜೀವನ ಇವರ ಜೀವನದಲ್ಲಿ ಇರುತ್ತದೆ. ಈಗ ನಾವು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಯಾವ ವಿದ್ಯೆಯನ್ನು ಕಲಿತರೆ ಚೆನ್ನಾಗಿರುತ್ತೆ ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಇವರು BA, BCOM, BSc, BBM, BCA, MA, MCOM, MSc, MBA, MCA, MBBS, ಸರ್ಜನ್, LLB, ಹೋಟೆಲ್ ಮ್ಯಾನೇಜ್ಮೆಂಟ್, ಸಿನಿಮಾ ರಿಲೇಟೆಡ್ ಕೋರ್ಸಸ್ ಇತ್ಯಾದಿ ವಿದ್ಯೆಯನ್ನು ಕಲಿತರೆ ಇವರು ಜೀವನ ಚೆನ್ನಾಗಿರುವುದೆಂದು ತಿಳಿಸಲಾಗಿದೆ. ಈಗ ನಾವು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಮಾಡಬೇಕಾದ ಉದ್ಯೋಗ ಅಥವಾ ವ್ಯಾಪಾರದ ಬಗ್ಗೆ ತಿಳಿಯೋಣ. ಭೂಮಿ, ಮನೆ, ಜಮೀನುಗಳನ್ನು ಪಡೆದು ಅದನ್ನು ಮಾರುವುದು, ಸಟ್ಟ ಲಾಟರಿ ಜೂಜುಗಳನ್ನು ನಡೆಸಬಹುದು, ಪೊಲೀಸ್, ಮಿಲಿಟರಿ, ರಕ್ಷಣಾ ವಿಭಾಗಗಳಲ್ಲಿ ಕೆಲಸ ಮಾಡುವವರು, ದೊಡ್ಡ ಕೈಗಾರಿಕೆ, ವಿದ್ಯುತ್, ಬಿಡಿಭಾಗ, ಕಬ್ಬಿಣ ಸಂಬಂಧವಾದ ಕೆಲಸಗಳು ಯಶಸ್ವಿ ತರುವುದು, ಡಾಕ್ಟರ್, ಸರ್ಜನ್, ಆಪರೇಷನ್ ಮುಂತಾದ ವೈದ್ಯ ವೃತ್ತಿ ಒಳ್ಳೆಯದು, ಜಲ ಸಂಬಂಧ, ಹಡಗು, ನಾವಿಕ ದೋಣಿಗಳ ಒಡೆಯನಾಗಬಹುದು ಅಥವಾ ಇದರಲ್ಲಿ ಉದ್ಯೋಗ ಮಾಡುವ ಸಾಧ್ಯತೆ ಇದೆ. ಕೆಮಿಕಲ್ಸ್, ಬಾಂಬ್, ಬೆಂಕಿ, ಯಜ್ಞಯಾಗಾದಿಗಳನ್ನು ಮಾಡಿಸುವುದು, ಹೂವು ಹಣ್ಣು ತರಕಾರಿಗಳ ವ್ಯಾಪಾರ, ಉಪಾಧ್ಯಾಯ, ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ ಪಂಡಿತರಾಗುವ ಸಾಧ್ಯತೆ ಇದೆ. ಸರ್ಕಾರಿಯ ಉದ್ಯೋಗ ಒಳ್ಳೆಯದು. ಆಭರಣಗಳ ವ್ಯಾಪಾರ, ಸಂಗೀತ, ಸಿನಿಮಾ, ನಾಟ್ಯ, ವಾದ್ಯ ಉದ್ಯಮಗಳು ಶುಭವಾಗುವುದು. ಕತೆ, ಕಾದಂಬರಿ, ಕವಿತೆ, ಬರವಣಿಗೆಗಳಿಂದ ಲಾಭವಿದೆ. ಚಿತ್ರವಿನ್ಯಾಸ, ಬಿಲ್ಡಿಂಗ್ ಪ್ಲ್ಯಾನ್, ಡ್ರಾಫ್ಟ್ಸ್ಮೆನ್, ಶಿಲ್ಪಿ, ಕಾಂಟ್ರಾಕ್ಟರ್, ಸಿಲ್ಕ್, ರೇಷ್ಮೆ, ಫೋಟೋಗ್ರಫಿ, ತೋಟಗಾರಿಕೆ, ವ್ಯವಸಾಯ, ಅಲಂಕಾರ ವೃತ್ತಿ, ವೈದ್ಯ ವೃತ್ತಿ ಇತ್ಯಾದಿಗಳಲ್ಲಿ ಉದ್ಯೋಗವನ್ನು ಮಾಡುವುದು ಅಥವಾ ವ್ಯಾಪಾರವನ್ನು ಮಾಡುವ ಸಾಧ್ಯತೆ ಇದೆ. ಈಗ ನಾವು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಮದುವೆ ಆಗಲು ಹೊಂದಾಣಿಕೆ ಆಗುವ ನಕ್ಷತ್ರಗಳ ಬಗ್ಗೆ, ಇವರ ಮದುವೆ ಜೀವನದ ಬಗ್ಗೆ ಮತ್ತು ಸಂತಾನ ಜೀವನದ ಬಗ್ಗೆ ತಿಳಿಯೋಣ. ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಮದುವೆಗೆ ಹೊಂದಾಣಿಕೆ ಆಗುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು 1, 2, 3 ಪಾದಗಳು, ಪುಷ್ಯ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ 1, 2, 3 ಪಾದಗಳು, ಅನುರಾಧ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಉತ್ತರಭಾದ್ರ, ರೇವತಿ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಹುಡುಗ ಆದರೆ ಈ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗಿಯನ್ನು ಮದುವೆ ಆದರೆ ಅಥವಾ ಹುಡುಗಿಯಾದರೆ ಈ ನಕ್ಷತ್ರಗಳಲ್ಲಿ ಜನಿಸಿದ ಹುಡುಗನನ್ನು ಮದುವೆಯಾದರೆ ಅವರ ಸಂಸಾರ ಜೀವನ ಚೆನ್ನಾಗಿರುತ್ತದೆ ಎಂದು ತಿಳಿಸಲಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸ್ತ್ರೀ ಸಂತಾನಕ್ಕಿಂತಲೂ ಪುತ್ರ ಸಂತಾನವೇ ಸ್ವಲ್ಪ ಜಾಸ್ತಿ. ಈಗ ನಾವು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಮಿತ್ರ ನಕ್ಷತ್ರಗಳು, ಸಮ ನಕ್ಷತ್ರಗಳು ಮತ್ತು ಶತ್ರು ನಕ್ಷತ್ರಗಳ ಬಗ್ಗೆ ತಿಳಿಯೋಣ. ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಿತ್ರ ನಕ್ಷತ್ರಗಳು ಪುಷ್ಯ, ಅನುರಾಧ, ಉತ್ತರಭಾದ್ರ, ಉತ್ತರ, ಉತ್ತರಾಷಾಢ, ಕೃತ್ತಿಕಾ, ಮೃಗಶಿರ, ಚಿತ್ತ, ಧನಿಷ್ಠ, ಆರ್ದ್ರ, ಸ್ವಾತಿ, ಶತಭಿಷ. ಸಮ ನಕ್ಷತ್ರಗಳು ರೇವತಿ, ಮಖ, ಅಶ್ವಿನಿ, ಮೂಲ, ಪುಬ್ಬ, ಪೂರ್ವಾಷಾಢ, ಪೂರ್ವಭಾದ್ರ. ಶತ್ರು ನಕ್ಷತ್ರಗಳು ಆಶ್ಲೇಷ, ಜ್ಯೇಷ್ಠ, ಹಸ್ತ, ರೋಹಿಣಿ, ಶ್ರವಣ. ಈಗ ನಾವು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರ ಅದೃಷ್ಟ ದಿಕ್ಕು, ಅದೃಷ್ಟ ಬಣ್ಣ, ಅದೃಷ್ಟ ಸಂಖ್ಯೆ, ಅದೃಷ್ಟ ರುದ್ರಾಕ್ಷೆ, ಅದೃಷ್ಟ ರತ್ನ, ಇವರು ಪಠಿಸಬೇಕಾಗುವ ಮಂತ್ರಗಳು, ಸ್ತೋತ್ರಗಳು ಮತ್ತು ಪೂಜಿಸಬೇಕಾಗುವ ದೇವಿ ದೇವತೆಗಳ ಬಗ್ಗೆ ಈಗ ನಾವು ತಿಳಿಯೋಣ. ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು, ಪೂರ್ವ ದಿಕ್ಕು, ಉತ್ತರ ದಿಕ್ಕು. ಅದೃಷ್ಟದ ಬಣ್ಣ ಹಳದಿ ಬಣ್ಣ, ಕೆಂಪು ಬಣ್ಣ. ಅದೃಷ್ಟದ ರತ್ನ
ಕನಕ ಪುಷ್ಯರಾಗ. ಅದೃಷ್ಟದ ಸಂಖ್ಯೆ 3, 12, 21, 30, 1, 10, 19. ಅದೃಷ್ಟದ ವಾರ ಗುರುವಾರ, ಭಾನುವಾರ. ಅದೃಷ್ಟದ ರುದ್ರಾಕ್ಷೆ ಪಂಚಮುಖಿ ರುದ್ರಾಕ್ಷೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪಠಿಸಬೇಕಾದ ಮಂತ್ರಗಳು ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಅತಿಥೇಯ ನಮಃ ಅಥವಾ ಓಂ ಪ್ರಜಾವರುದ್ಧೈ ಚ ವಿದ್ಮಹೇ ಅತಿಥಿಪುತ್ರಾಯ ಧೀಮಹಿ ತನ್ನೋ ಪುನರ್ವಸು ಪ್ರಚೋದಯಾತ್ ಎಂಬ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಿದರೆ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀವು ಜಯವನ್ನು ಪಡೆಯಬಹುದು. ಈ ನಕ್ಷತ್ರದಲ್ಲಿ ಜನಿಸಿದವರು ಪಠಿಸಬೇಕಾದ ಸ್ತೋತ್ರಗಳು ಶ್ರೀ ಗುರು ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ, ದಕ್ಷಿಣಾಮೂರ್ತಿ ಸ್ತೋತ್ರ, ಲಿಂಗಾಷ್ಟಕ ಸ್ತೋತ್ರ, ವಿಷ್ಣು ಸಹಸ್ರನಾಮಾವಳಿ ಸ್ತೋತ್ರ. ಈ ಸ್ತೋತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀವು ಜಯವನ್ನು ಪಡೆಯಬಹುದು. ಈ ನಕ್ಷತ್ರದಲ್ಲಿ ಜನಿಸಿದವರು ಪೂಜಿಸಬೇಕಾಗುವ ದೇವಿ ದೇವತೆಗಳು ಅದಿತಿ ದೇವತೆ, ಶ್ರೀ ಈಶ್ವರ ದೇವರು, ಶ್ರೀ ವಿಷ್ಣು ದೇವರು. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.